ಹರೇ ಶ್ರೀನಿವಾಸ ಈಗ ಚಾತುರ್ಮಾಸದ ಮುಂದಿನ ಭಾಗ ನೋಡೋಣ ಪ್ರತಿ ದ್ವಾದಶಿ ಒಂದು ತಾಮ್ರದ ಗಿಂಡಿ ತಗೋಬೇಕು ಅದರಲ್ಲಿ ಅಕ್ಕಿ ತುಂಬಿಟ್ಟು ಅದರ ಮೇಲೆ ದಕ್ಷಿಣೆ ಬೆಲ್ಲ ಇಟ್ಟು ಆ ದ್ವಾದಶಿ ಅಭಿಮಾನಿಯಾದ ಮಹಾವಿಷ್ಣುವಿನ ಹೆಸರನ್ನು ಗಿಂಡಿಯ ಮೇಲೆ ಬರೆದು ದಾನ ಕೊಡಬೇಕು ಅರಿಶಿನದಿಂದಾಗಲಿ ಅಥವಾ ಗಂಧದಿಂದಾಗಲಿ ಹೆಸರನ್ನು ಬರೆಯಬೇಕು ಗಿಂಡಿಯನ್ನು ಪೂಜಿಸಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಅದು ಯಾವುದು ದ್ವಾದಶಿ ಅಭಿಮಾನಿ ದೇವತೆ ಅಂತ ಹೇಳ್ತೀನಿ ಆಷಾಢ ಶುದ್ಧ ದ್ವಾದಶಿ ಶ್ರೀ ವಿಷ್ಣು ಪಾಂಡುರಂಗ ಆಷಾಢ ಕೃಷ್ಣ ದ್ವಾದಶಿ ಶ್ರೀ ವಾಮನ ಶ್ರಾವಣ ಶುದ್ಧ ದ್ವಾದಶಿ ಶ್ರೀ ಶ್ರೀಧರ ಶ್ರಾವಣ ಬಹುಳ ದ್ವಾದಶಿ ಶ್ರೀ ಪ್ರದ್ಯುಮ್ನ ಭಾದ್ರಪದ ಶುದ್ಧ ದ್ವಾದಶಿ ಶ್ರೀ ವಾಮನ ಭಾದ್ರಪದ ಬಹುಳ ದ್ವಾದಶಿ ಶ್ರೀ ಅನಿರುದ್ಧ ಆಶ್ವಯುಜ ಶುದ್ಧ ದ್ವಾದಶಿ ಶ್ರೀ ಪದ್ಮನಾಭ ಆಶ್ವಯುಜ ಬಹುಳ ದ್ವಾದಶಿ ಶ್ರೀ ಸಂಕರ್ಷಣ ಕಾರ್ತೀಕ ಶುದ್ಧ ದ್ವಾದಶಿ ಶ್ರೀ ದಾಮೋದರ ಕಾರ್ತೀಕ ಬಹುಳ ದ್ವಾದಶಿ ಶ್ರೀ ವಾಸುದೇವ ಈ ಥರ ಅರ್ಶನ ಆಗಲಿ ಇಲ್ಲ ಗಂಧದಾಗಲಿ ಹೆಸರನ್ನು ಬರೆದುಬಿಟ್ಟು ಆ ಗಿಂಡಿನ ಪೂಜೆ ಮಾಡಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ಆಮೇಲೆ ಚಾತುರ್ಮಾಸ ಬಂದಿರುತ್ತೆ ಆವಾಗ ನಮಗೆ ಆರೋಗ್ಯ ಇರಲ್ಲ ಏನಪ್ಪ ಚಾತುರ್ಮಾಸ ಬಂದಿದೆ ನಮಗೆ ಆರೋಗ್ಯ ಬೇರೆ ಸರಿಯಿಲ್ಲ ನಾವು ಚಾತುರ್ಮಾಸ ಮಾಡಬೇಕು ಅಂತನ್ನೋದಾಗಲಿ ನಮಗೆ ದುಡ್ಡಿಲ್ಲ ನಾವು ದಾನ ಕೊಡಬೇಕು ಅಂತ ಆಸೆ ಇರುತ್ತೆ ಆದರೆ ಅದಕ್ಕೆಲ್ಲ ಏನು ಚಿಂತೆ ಮಾಡಬಾರ್ದು ನಮ್ಮ ಆರೋಗ್ಯ ನೋಡ್ಕೋಬೇಕು ಎಲ್ಲ ಭಗವಂತನ ಗೊತ್ತಿರುತ್ತೆ ಮತ್ತು ನಮಗೆ ದುಡ್ಡು ಇದೆಯೋ ಇಲ್ವೋ ಅದೂ ಗೊತ್ತಿರುತ್ತೆ ನಮ್ಮ ಶಕ್ತಿಗೆ ಏನು ಭಗವಂತ ಕೊಟ್ಟಿದ್ದಾನೆ ಅದಷ್ಟೇ ನಾವು ಮಾಡಬೇಕು ಅದಕ್ಕಿಂತ ಮಿತಿಮೀರಿ ನಾವು ಮಾಡಬಾರ್ದು ಮತ್ತು ನೀವು ದಾನ ಕೊಡಬೇಕು ಅಂತ ದುಡ್ಡೂ ಇದೆ ಆರೋಗ್ಯನೂ ಇದೆ ಅಂತಂದರೆ ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ಮಾಡಬಾರ್ದು ಪತಿದೇವರದು ಆಶೀರ್ವಾದ ತೊಗೊಂಡು ಅವ್ರದ್ದು ಆಜ್ಞೆ ತೊಗೊಂಡು ನೀವು ದಾನ ಕೊಡಬೇಕು ಅವ್ರ ಪರ್ಮಿಷನ್ ಇಲ್ಲದೆ ನೀವೇನು ಮಾಡೋಂಗಿಲ್ಲ ಆ ದಾನನೂ ಮಾಡಲೂಬಾರ್ದು ಮತ್ತು ಆಚಾರ್ಯ ಮುಖೇನ ಸಂಕಲ್ಪ ಮಾಡಿ ಪ್ರಾರಂಭ ಮಾಡೋದು ಉತ್ತಮ ಪಕ್ಷ ಅದೇನು ಸಂಕಲ್ಪ ಮಾಡ್ಕೋಬೇಕು ಇಲ್ವಾ ನಮಗೆ ಸಂಕಲ್ಪ ಎಲ್ಲ ಮಾಡೋಕ್ಕೆ ಬರಲ್ಲ ಅಂದರೆ ಭಗವಂತ ಪ್ರೀತನಾಗಲಿ ಅಂತ ಹೇಳಬೇಕು ಅದಕ್ಕೆ ಇನ್ನೂ ಒಂಚೂರು ಹೇಳಬೇಕು ಪತಿರ್ಥರ್ಗತ ಶ್ರೀ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಅಂತ ಹೇಳಿ ಭಗವಂತನಿಗೆ ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ದಾನ ಕೊಡ್ತಾ ಇದ್ದೀನಿ ಸ್ವಾಮಿ ಅಂತೇಳಿ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಕೊಡ್ಬೇಕು ಮುಂದಿನ ವಿಡಿಯೋದಲ್ಲಿ ಚಾತುರ್ಮಾಸನ ಹೇಗೆ ನಾವು ಆಚರಣೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಹರೇ ಶ್ರೀನಿವಾಸ